ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಬಿಂದು ರಕ್ಷಿದಿ. ಪಡ್ಡಾಯಿ ಸಿನಿಮಾದಲ್ಲಿ ಸುಗಂಧಿ ಪಾತ್ರವನ್ನು ನಿರ್ವಹಿಸಿದ್ದೀನಿ. ಮೂಲ ಮ್ಯಾಕ್ಬೆತ್ ಕೃತಿಯಲ್ಲಿ ಅದು ಲೇಡಿ ಮ್ಯಾಕ್ಬೆತ್ ಕ್ಯಾರೆಕ್ಟರ್. ಈ ಸಿನಿಮಾದಲ್ಲಿ ಅಥವಾ ಮ್ಯಾಕ್ಬೆತ್ ಕೃತಿಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಅತಿ ಆಸೆಯಿಂದ ತಾನೇ ಹೆಣದ ಬಲೆಯಲ್ಲಿ ತಾನೇ ಸಿಕ್ಕಾಕೊಳ್ಳೋದು, ಒದ್ದಾಡೋದು, ಬಲಿಯಾಗೋದು ಈ ಸಿನಿಮಾ ಅಂದರೆ ಈ ನಾಟಕದಲ್ಲಿ ಅಥವಾ ಸಿನಿಮಾದಲ್ಲಿ ಕಾಡುವಂಥ ವಿಚಾರ ಆಗಿದೆ. ಈ ಸಿನಿಮಾ ಮಾಡುವಾಗ ತುಂಬ ಏನು ಕಷ್ಟ ಅಂತಾಗಲಿಲ್ಲ, ಯಾಕೆಂದರೆ ನಾಟಕದ ರೀತಿಯಲ್ಲೇ ರಿಹರ್ಸಲ್ ಮಾಡಿದ್ದು ಒಂದು ಹೆಲ್ಪ್ ಆಯಿತು ನಮಗೆ. ಆದರೂ ನಾಟಕ ಅಂತಂದಾಗ ಒಂದು ತಿಂಗಳಿಡೀ ಒಂದು ವಿಷಯದ ಬಗ್ಗೆ ನಾವು ರಿಹರ್ಸಲ್ ಮಾಡಿ ಆಡಿಯನ್ಸ್ ಎದುರುಗಡೆನೇ ಇದ್ದಾಗ ಅವರಿಗೆ ನಾವು ಮಾಡ್ತಿರೋವಂಥ ವಿಷಯನ ತಲುಪಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ, ಮತ್ತು ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ಸರಿ ತಪ್ಪುಗಳನ್ನು ನಾಟಕ ಮುಗಿದ ನಂತರ ಯೋಚನೆ ಮಾಡ್ತೀವಿ. ಸಿನಿಮಾದಲ್ಲಿ ಎಲ್ಲ ವಿಚಾರಗಳನ್ನು ಸರಿ ಅಥವಾ ತಪ್ಪು ಏನಿದ್ರು ನಾವು ಅಲ್ಲೇ ತಿದ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ, ಯಾಕಂದರೆ ಕ್ಯಾಮ್ರಾ ಒಂದೇ ಆಡಿಯನ್ಸ್ ಆಗಿ ಅಲ್ಲಿ ಇರುತ್ತೆ. ಅದು ನನಗೆ ಅನಿಸಿದ ಪ್ರಕಾರ ಅದು ಭಿನ್ನತೆ ಅಂತ ಹೇಳ್ಬೋದು. ಇನ್ನು ಫಿಲ್ಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು 8-10 ದಿನ ಮಲ್ಪೆ ಮಾರುಕಟ್ಟೆಗೆ ಹೋಗಿ ಅವ್ರ ಜೊತೆ ಇದ್ದಿದ್ದು, ಮತ್ತು ಅವರು ಮತ್ತು ನಮ್ಮ ಮಧ್ಯೆ ಯಾವುದೇ ಡಿಫ್ರೆನ್ಸ್ ಕಾಣಿಸ್ಬಾರ್ದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರ ರೀತಿಯೇ ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗಿ ಮೀನು ಮಾರಾಟ ಮಾಡಿದ್ದು, ಅವರು ನಮ್ಮನ್ನು ಮಕ್ಕಳ ಥರ ಅವ್ರ ಜೊತೆಗೆ ಸೇರಿಸ್ಕೊಂಡು ನಮ್ಮನ್ನು ನಡೆಸಿದ್ದು ದೊಡ್ಡ ಸಿದ್ಧತೆ. ಅವರ ಬದುಕಿನ ಶೈಲಿ, ಬದುಕಿನ ಬಗ್ಗೆ ಇರೋ ಪ್ರೀತಿನ ನಾವು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿದ್ದು ಈ ಸಿನಿಮಾಕ್ಕೆ ತುಂಬ ಹೆಲ್ಪ್ ಆಗಿದೆ. ಒಬ್ಬ ಪಾಶ್ಚಾತ್ಯ ಮಹಾಕವಿಯ ಅದ್ಭುತವಾದ ಕೃತಿ ಮ್ಯಾಕ್ಬೆತ್ ಅದನ್ನು ದೇಸಿಯುತವಾಗಿಸಿರೋದು ಈ ಸಿನಿಮಾದ ದೊಡ್ಡ ವಿಶೇಷತೆ. ಮತ್ತು ಅದು ಎಲ್ಲ ಜನ್ರೇಷನ್ಗೂ ಪ್ರಸ್ತುತ ಅನಿಸುತ್ತೆ, ನಮ್ಮೊಳಗೆ ನಡೆಯುವಂಥ ಕತೆ ಅಂತ ಅನಿಸುತ್ತೆ, ದಿನನಿತ್ಯ ಜೀವನದಲ್ಲಿ ಆಗುವಂಥದ್ದು ಅಂತ ಅನಿಸುತ್ತೆ. ನಮ್ಮದಾಗಿಸ್ಕೊಂಡಿರೋದು ವಿಶೇಷತೆ ಈ ಸಿನಿಮಾದು. ಎಲ್ಲರೂ ನೋಡಿ ಈ ಸಿನಿಮಾನ, ತುಂಬ ಪ್ರೀತಿ ಕಾಳಜಿಯಿಂದ ಜವಾಬ್ದಾರಿಯಿಂದ ಮಾಡಿದ್ದೀವಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.